ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಹೆಡ್ಲೈನ್ಸ್ ಅಲ್ಲಿ ಮೋಮಾ ಸ್ಕಾಲರ್ಶಿಪ್ ಅಂತ. ಹೌದು ಫ್ರೆಂಡ್ಸ್, ಈ ಒಂದು ಮೋಮಾ ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಿದೀನಿ. ಈ ಒಂದು ಮೋಮಾ ಸ್ಕಾಲರ್ಶಿಪ್ ಏನಿದೆ, ಇದೊಂದು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಆಗಿದೆ. ಅಂದ್ರೆ ಇದನ್ನ ಪಬ್ಲಿಷ್ ಮಾಡಿರುವಂತಹ ಡೇಟ್ ನೋಡ್ತಿರ್ಬೋದು, ಇಲ್ಲಿ ಜುಲೈ 15ನೇ ತಾರೀಕು. ಅಂದ್ರೆ ನಿನ್ನೆಲಿಂದನೇ ಈ ಒಂದು ಮೋಮಾ ಸ್ಕಾಲರ್ಶಿಪ್ ಅನ್ನ ಪಬ್ಲಿಷ್ ಮಾಡಲಾಗಿದೆ. ಅಂದ್ರೆ ಈ ಒಂದು ಮೋಮಾ ಸ್ಕಾಲರ್ಶಿಪ್ ಏನಿದೆ, ಈ ಒಂದು ಸ್ಕೀಮ್ ಏನಿದೆ, ಮೈನಾರಿಟಿ ಸ್ಕಾಲರ್ಶಿಪ್ ಆಗಿದೆ. ಅಂದ್ರೆ ಇಲ್ಲಿ ಮೋಮಾ ಸ್ಕಾಲರ್ಶಿಪ್ಗೆ ಒಂದೇ ತರಗತಿಯಿಂದ ಹಿಡಿದು PhD ವರೆಗೆ ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವೆಲ್ಲ ದಾಖಲಾತಿಗಳು ಇರಬೇಕಾಗುತ್ತೆ, ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಡೇಟ್ ಏನು ಮತ್ತೆ ಎಂಡ್ ಡೇಟ್ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮೋಮಾ ಸ್ಕಾಲರ್ಶಿಪ್ನಲ್ಲಿ ಯಾವ್ಯಾವ ತರಗತಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮೋಮಾ ಸ್ಕಾಲರ್ಶಿಪ್ ಸ್ಕೀಮ್ ಏನಿದೆ, ಇದು ಒಂದು ಮೈನಾರಿಟಿ ಸ್ಟೂಡೆಂಟ್ಗಾಗಿ ಇರುವಂಥ ಒಂದು ಸ್ಕಾಲರ್ಶಿಪ್ ಆಗಿದೆ. ಮೈನಾರಿಟಿ ಸ್ಟೂಡೆಂಟ್ಸ್ ಅಂತಂದರೆ ಯಾರ್ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಂದರೆ ಮುಸ್ಲಿಂ ಸ್ಟೂಡೆಂಟ್ಸು, ಮತ್ತು ಸಿಖ್ ಧರ್ಮದ ವಿದ್ಯಾರ್ಥಿಗಳು, ಕ್ರಿಶ್ಚಿಯನ್ನರು, ಮತ್ತು ಬುದ್ಧಿಸು, ಜೈನರು ಹಾಗೂ ಪ್ಯಾರಿಸ್ ಧರ್ಮದ ವಿದ್ಯಾರ್ಥಿಗಳು, ಅಂದರೆ ಈ ಕ್ಯಾಟಗರಿಯ ವಿದ್ಯಾರ್ಥಿಗಳೇನಿರ್ತಾರೆ, ಇವರು ಮಾತ್ರ ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಭಾಳಷ್ಟು ಇಂಪಾರ್ಟೆಂಟು, ಅಂದರೆ ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ನೀವು. ನಂತರ ಇಲ್ಲಿ ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಮೂರು ರೀತಿಯ ಭಾಗಗಳನ್ನು ಮಾಡಲಾಗಿದೆ. ಒಂದು ಪ್ರೀ ಮೆಟ್ರಿಕ್ ಅಂತ, ಎರಡನೇದು ಪೋಸ್ಟ್ ಮೆಟ್ರಿಕ್ ಅಂತ, ಮೂರನೇದು ನೋಡ್ತಿರ್ಬೋದು ಪ್ರೊಫೆಷನಲ್ ಅಂಡ್ ಟೆಕ್ನಿಕಲ್ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ. ಈ ರೀತಿಯಾಗಿ ಮೂರು ರೀತಿಯಲ್ಲಿ ನೀವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲನೇದಾಗಿ ಪ್ರೀ ಮೆಟ್ರಿಕ್, ಅಂದರೆ ಪ್ರೀ ಮೆಟ್ರಿಕ್ ಅಂತಂದರೆ ಒಂದನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ಈ ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲನೇದಾಗಿ ಕಳೆದ ವರ್ಷ ಆ ವಿದ್ಯಾರ್ಥಿಗಳು ಏನು ಪಾಸ್ ಮಾಡಿರ್ತಾರೆ ಆ ಒಂದು ತರಗತಿಯಲ್ಲಿ 50% ಅಂಕಗಳನ್ನು ಅವರು ಹೊಂದಿರಬೇಕಾಗುತ್ತೆ. ಎರಡನೇದಾಗಿ ಅವರ ಒಂದು ಕುಟುಂಬದ ವಾರ್ಷಿಕ ವರಮಾನ ಏನಿರುತ್ತೆ 1 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಇನ್ನು ಈ ಒಂದನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ ಪ್ರತಿ ತಿಂಗಳ 600 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಉಚಿತವಾಗಿ ನೀಡಲಾಗುತ್ತೆ. ಅಂದರೆ ಒಂದು ವರ್ಷಕ್ಕೆ 7200 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ನೀವು ಪಡಿಬೋದು. ಇನ್ನು ಎರಡನೇದು ಪೋಸ್ಟ್ ಮೆಟ್ರಿಕ್. ಪೋಸ್ಟ್ ಮೆಟ್ರಿಕ್ ಅಂತಂದರೆ 11ನೇ ತರಗತಿ, ಅಂದರೆ SSLC ಮುಗಿದ್ಮೇಲೆ 11ನೇ ತರಗತಿಯಿಂದ ಹಿಡಿದು PhDವರೆಗೆ ಓದ್ತಿರುವಂಥ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ 11ನೇ ತರಗತಿಯಿಂದ ಹಿಡಿದು ಏನು PhDವರೆಗೆ ಓದ್ತಿರುವಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಏನಿದ್ದಾರೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರು ಕಳೆದ ತರಗತಿಯಲ್ಲಿ ಏನು ಪಾಸ್ ಆಗಿರ್ತಾರೆ ಆ ಒಂದು ಕಳೆದ ತರಗತಿಯಲ್ಲಿ 50% ಅಂಕಗಳನ್ನು ಅವರು ಹೊಂದಿರಬೇಕಾಗುತ್ತೆ. ಅದ್ರ ಜೊತೆಗೆ ಅವರ ಒಂದು ವಾರ್ಷಿಕ ವರಮಾನ ಏನಿರುತ್ತೆ, ಕುಟುಂಬದ ವಾರ್ಷಿಕ ವರಮಾನ ಏನಿರುತ್ತೆ 2 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಏನು 11ನೇ ತರಗತಿಯಿಂದ ಹಿಡಿದು PhDವರೆಗೆ ಕೋರ್ಸ್ಗಳನ್ನು ಮಾಡ್ತಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಮೋಮಾ ಸ್ಕಾಲರ್ಶಿಪ್ನಲ್ಲಿ ಪ್ರತಿ ವರ್ಷ, ಅಂದರೆ 1 ವರ್ಷಕ್ಕೆ 10,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. ಇನ್ನು ಮೇಂಟೆನೆನ್ಸ್ ಅಲೋನ್ಸ್ ಅಂತ ಹೇಳಿ ಪ್ರತಿ ತಿಂಗಳ 1200 ರೂಪಾಯಿ ಹಣವನ್ನು ಉಚಿತವಾಗಿ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, ನಿಮಗೆ 11ನೇ ತರಗತಿಯಿಂದ ಹಿಡಿದು PhDವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 10,000 ರೂಪಾಯಿ ಸ್ಕಾಲರ್ಶಿಪ್ಪು ಮತ್ತು ಮೇಂಟೆನೆನ್ಸ್ ಅಲೋನ್ಸ್ ಅಂತ ಪ್ರತಿ ತಿಂಗಳ 1200 ರೂಪಾಯಿ ಹಣವನ್ನು ಉಚಿತವಾಗಿ ನೀಡಲಾಗುತ್ತೆ. ಫ್ರೆಂಡ್ಸ್, ಮೂರನೇದಾಗಿ ಪ್ರೊಫೆಷನಲ್ ಅಂಡ್ ಟೆಕ್ನಿಕಲ್ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ಪನ್ನು ಎಷ್ಟು ನೀಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಅಂದರೆ ಪ್ರೊಫೆಷನಲ್ ಕೋರ್ಸ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು, ಇಂಥ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 20,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಈ ಒಂದು ಮೋಮಾ ಸ್ಕಾಲರ್ಶಿಪ್ ಸ್ಕೀಮ್ನಲ್ಲಿ ನೀಡಲಾಗುತ್ತೆ. ಅದ್ರ ಜೊತೆಗೆ ಮೇಂಟೆನೆನ್ಸ್ ಅಲೋನ್ಸ್ ಅಂತ ಹೇಳಿ ಪ್ರತಿ ತಿಂಗಳ 1,000 ರೂಪಾಯಿ ಹಣವನ್ನು ನೀಡಲಾಗುತ್ತೆ. ಇನ್ನು ಪ್ರತಿ ತಿಂಗಳ ಏನು ಡೇ ಸ್ಕಾಲರ್ಶಿಪ್ ಅಂತೇಳಿ 500 ರೂಪಾಯಿ ಹಣವನ್ನು ಇಲ್ಲಿ ನೀಡಲಾಗುತ್ತೆ. ಅಂದರೆ ಇಲ್ಲಿ ಏನು ಪ್ರೊಫೆಷನಲ್ ಹಾಗೂ ಟೆಕ್ನಿಕಲ್ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೇಕಾದ್ರೆ
ಅವರು ಕಳೆದ ತರಗತಿಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು. ಅದರ ಜೊತೆಗೆ ಅವರ ಒಂದು ಕುಟುಂಬದ ವಾರ್ಷಿಕ ವರಮಾನ ಏನಿದೆ 2.5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಈ ರೀತಿಯಾಗಿ 3 ರೀತಿಯ ಕ್ಯಾಟಗರಿ ಮೂಲಕ ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ಪಡಿಬೋದು. ಹಾಗೂ ಅದೇ ರೀತಿಯಾಗಿ ಮೈನಾರಿಟಿ ವಿದ್ಯಾರ್ಥಿಗಳು ಏನಿರ್ತಾರೆ, ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ್ಯಾವ ದಾಖಲಾತಿಗಳನ್ನು ಹೊಂದಿರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಎರಡನೇದಾಗಿ ಅವರ ಒಂದು ಕುಟುಂಬದ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೂರನೇದಾಗಿ ಕಮ್ಯುನಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಂದರೆ ನೀವು ಯಾವ ಕ್ಯಾಟಗರಿಯ ವಿದ್ಯಾರ್ಥಿಗಳು ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಕಮ್ಯುನಿಟಿ ಸರ್ಟಿಫಿಕೇಟ್ ಏನಿರುತ್ತೆ ಅದು ಬೇಕಾಗುತ್ತೆ. ಇನ್ನು ಕಳೆದ ವರ್ಷ ನೀವು ಏನು ಪಾಸ್ ಆಗಿರ್ತೀರ ಆ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಮತ್ತು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನು ನೀವು ಏನು ರೆಸಿಡೆಂಟಲ್ ಪ್ರೂಫ್ ಅಂದರೆ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದರೆ ಮೋಮಾ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಕೊನೆಯದಾಗಿ ಮೋಮಾ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸುವಂಥ ಸ್ಟಾರ್ಟಿಂಗ್ ಡೇಟು ಮತ್ತು ಎಂಡ್ ಡೇಟನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಡೇಟು, ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 16ನೇ ತಾರೀಕಿನಿಂದ ಹಿಡಿದು ಏನು ಡಿಸೆಂಬರ್ ಎಂಡು ಒಳಗಡೆಗಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಏನು 16ನೇ ತಾರೀಕಿನಿಂದ ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. ಅಂದರೆ ಡಿಸೆಂಬರ್ ಎಂಡು ಒಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕವನ್ನು ಕೊಡಲಾಗುತ್ತೆ. ಫ್ರೆಂಡ್ಸ್, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಆನ್ಲೈನ್ನಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಾವು ಚೆಕ್ ಮಾಡಿ ನೋಡೋಣ. ಅಂದರೆ ನೀವು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡ್ಕೊಬೇಕು. ಅಂದರೆ NSP ಪೋರ್ಟಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನ್ಯೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಕೆಲವೊಂದು ಗೈಡ್ಲೈನ್ಗಳನ್ನು ಕೊಡಲಾಗಿದೆ, ಇವನ್ನೆಲ್ಲ ನೀವು ಓದ್ಕೊಳ್ಬೋದು. ಅಂದರೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರೋಸೆಸ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡಲಾಗಿದೆ. ನಂತರ ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಗಳನ್ನು ಕೊಡಲಾಗಿದೆ. ಲೆಫ್ಟ್ಗೆ ಇಲ್ಲಿ 3 ಬಾಕ್ಸ್ಗಳಿರ್ತವೆ, ಇವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟ್ರೇಷನ್ ಫಾರ್ ಕರೆಂಟ್ ಅಕಾಡೆಮಿ ಇಯರ್ ಓಪನಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಸ್ಟಾರ್ಟ್ ಡೇಟ್ ಬಂದು 16ನೇ ತಾರೀಕಿನಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ 16ನೇ ತಾರೀಕೊಳಗಡೆಗೆ ನಿಮ್ಮ ಹತ್ರ ಏನೇನು ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಬೇಕು ಆ ಒಂದು ಎಲ್ಲ ದಾಖಲಾತಿಗಳನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡು 16ನೇ ತಾರೀಕಿನಿಂದ ಈ ಒಂದು ಮೋಮಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಒಂದು ವಿಡಿಯೋ ಕೂಡ ನಾನು ಸಪ್ರೇಟಾಗಿ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ.